ಕೊನೆಯದು ಒಂದೇ ಒಂದು ಪ್ರಶ್ನೆ ಏನಂತಂದರೆ, ಈಗ ಆಲ್ರೆಡಿ ಫಸ್ಟ್ ಕಾಪಿ ಆಗಿದೆ ಸಿನಿಮಾ, ನೋಡೇ ನೋಡಿರ್ತಾರೆ ಆ್ಯಸ್ ಎ ಡೈರೆಕ್ಟ್ರಿಗೆಲ್ಲ, ಅಪ್ಪು ಸರ್ ಅಭಿಮಾನಿಯಾಗಿ ಆಪ್ತರಾಗಿ ಸಿನಿಮಾ ನೋಡಿದಾಗ ಏನು ಫೀಲ್ ಆಗ್ಬೋದು ಜೇಮ್ಸ್? ಈಗ ನೀವು ಸ್ಟಾರ್ಟ್ ಮಾಡಿದಾಗ ಒಂದು ಹೇಳಿದ್ರೆ ವೆರಿ ಎಮೋಷ್ನಲ್ ಥಿಂಗ್ ಅಂತ, ದೇವ್ರಿಗೂ ಬೈಬೇಕು ಅಂತ ಅನಿಸುತ್ತೆ ಅಷ್ಟೆ. ಅಂದರೆ ತುಂಬ ಬೇಜಾರಾಗುತ್ತೆ, ಇಷ್ಟೊಂದು ಹ್ಯಾಂಡ್ಸಮ್ ವ್ಯಕ್ತಿ, ಇಷ್ಟು ಅಭಿಮಾನಿಗಳು ಪ್ರೀತಿಸ ವ್ಯಕ್ತಿತ್ವ, ಒಂದು ಸಲ ಯೋಚನೆ ಮಾಡಬೇಕಿತ್ತು ಕರ್ಕೊಂಡು ಹೋಗೋಕೆ ಮುಂಚೆ ದೇವರು ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಇರ್ರಿಪ್ಲೇಸಬಲ್ ಅಷ್ಟೇ, ಕಾಡುತ್ತೆ, ತುಂಬ ಕಾಡುತ್ತೆ. ಸಿನಿಮಾ ನೋಡಿದ ಮೇಲಂತೂ ಭಾಳನೇ ಜನಗಳಿಗೆ ಕಾಡುತ್ತೆ, ಅಭಿಮಾನಿಗಳಿಗೆ ಕಾಡುತ್ತೆ ಅನಿಸುತ್ತೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಒಂದು ಸಲ ದೇವ್ರಿಗೊಂದು ಧಿಕ್ಕಾರ ಹೇಳೋಣ ಅಂತ ಅನಿಸುತ್ತೆ. ಕೊನೆಯದಾಗಿ 17ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಕನ್ನಡ ಜನತೆಗೆ ತುಂಬ ವೇಟ್ ಮಾಡ್ತಾರೆ, ಇಡೀ ಆಲ್ ಓವರ್ ಇಂಡಿಯಾ ವೇಟ್ ಮಾಡ್ತಾರೆ, ವರ್ಲ್ಡ್ ವೇಟ್ ಮಾಡ್ತಾಯಿದ್ದಾರೆ, 16 ಕಂಟ್ರಿಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಏನಾದರೂ ಹೇಳೋದಾದರೆ ಜೇಮ್ಸ್ ಒಂದು ಕುರಿತು ಅಪ್ಡೇಟ್ಸ್? ಜೇಮ್ಸ್ ಬಂದು 5 ಭಾಷೆಗಳಲ್ಲಿ ವಿಶ್ವಾದ್ಯಂತ March 17 ರಿಲೀಸ್ ಆಗ್ತಾಯಿದೆ. ಎಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಯೂಶ್ವಲಾಗಿ ನಾನು ಒಬ್ಬ ಅಭಿಮಾನಿಯಾಗಿ ಅಪ್ಪು ಸರ್ ಸಿನಿಮಾ ನೋಡಿದಾಗ ನಾವು ಅಪ್ಪು ಸರ್ ಧ್ವನಿ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಭಾಳಷ್ಟು ಪ್ರಯತ್ನ ಪಟ್ಟಿವಿ, ಅದಾಗಿಲ್ಲ. ಶಿವಣ್ಣವರು ಆ ಒಂದು ಪಾತ್ರಕ್ಕೆ ಅದ್ಭುತವಾಗಿ ತಮ್ಮ ಧ್ವನಿ ನೀಡೋದ ಮುಖಾಂತರ ನ್ಯಾಯ ಸಲ್ಲಿಸಿದ್ದಾರೆ ಅನ್ನೋದು ನನ್ನ ನಿರ್ದೇಶಕನಾಗಿ ನನ್ನ ಭಾವನೆ. ದಯವಿಟ್ಟು ಅದನ್ನು ನಿಮ್ಮ ಮಡಲಿಗೆ ಹಾಕಳಿ. ಅಪ್ಪು ಸರ್ನ ಆ್ಯಕ್ಷನ್ಸ್ ಇದೆ, ಸಾಂಗ್ಸ್ ಇದೆ, ಅಪ್ಪು ಸರ್ದು ಎಫರ್ಟ್ಸ್ ಇದೆ. ಎಲ್ಲರೂ ಅಪ್ಪು ಸರ್ಗೆ ಒಂದು ಬೆಳ್ಳಿ ತೆರೆಗೆ ಒಂದು ರಾಯಲ್ ಸೆಂಡ್ ಆಫ್ ಕೊಡೋಣ ಅಪ್ಪು ಸರ್ಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊತೀನಿ, ಎಲ್ಲರೂ ಕುಟುಂಬ ಸಮೇತರಾಗಿ ಬನ್ನಿ, ಸಿನಿಮಾ ನೋಡಿ, ಅಪ್ಪು ಸರ್ಗೆ ಹ್ಯಾಪಿ ಬರ್ಡೇ ಹೇಳಿ March 17 ಸಿಲ್ವರ್ ಸ್ಕ್ರೀನಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಚಿತ್ರಮಂದಿರದಲ್ಲಿ ಅಂತ.